ಮಂಡ್ಯದ ಬಂಧಿತ ಮುಖಂಡರುಗಳು ಇಂದು ಜಾಮೀನಿನ ಮೇಲೆ ಬಿಡುಗಡೆಯಾದರು. ಸಿಆರ್ಪಿಸಿ ಸೆಕ್ಷನ್ 151 ಮತ್ತು 107 ಅಡಿ ಇರ್ಫಾನ್ ಮುಕ್ತಿಯ ದಾದಾಪೀರ್ ಮತ್ತು ಇಬ್ರಾಹಿಂ ಎಂಬುವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ತಹಸೀಲ್ದಾರ್ ಅವರು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿರುತ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ಸೇರಿದಂತೆ ಇತರೆ ಅಂಬೇಡ್ಕರ್ ಅನುಯಾಯಿಗಳನ್ನು ಮಹಾರಾಷ್ಟ್ರದ ನಾಗಪುರದ ಅಂಬೇಡ್ಕರ್ ದೀಕ್ಷಾ ಭೂಮಿ ಯಾತ್ರೆಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ರಂಗೇಗೌಡ ಅವರು ಇಂದು ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಿದ್ಯಾರ್ಥಿ ನಿಲಯದ ಮುಂಭಾಗ ಚಾಲನೆ ನೀಡಿದರು. ಮಂಡ್ಯದಿಂದ 64 ಯಾತ್ರಾರ್ಥಿಗಳನ್ನು ಹಾಗೂ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ 18 ಯಾತ್ರಾರ್ಥಿಗಳನ್ನು ಅಂದರೆ ಒಟ್ಟು 82 ಜನರನ್ನು 2 ಐರಾವತ ಬಸ್ನಲ್ಲಿ ಮಹಾರಾಷ್ಟ್ರದ ನಾಗಪುರದ ಅಂಬೇಡ್ಕರ್ ದೀಕ್ಷಾಭೂಮಿ ಯಾತ್ರೆಗೆ ಕಳುಹಿಸಿಕೊಡಲಾಯಿತು. ಸರ್ಕಾರವು 5 ಲಕ್ಷಗಳಲ್ಲಿ 2 ಐರಾವತ ಬಸ್ಗಳನ್ನು ಬಾಡಿಗೆಗೆ ಪಡೆದು ಯಾತ್ರಾರ್ಥಿಗಳಿಗೆ ವ್ಯವಸ್ಥೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆಯ ನೌಕರರಾದ ಜನಾರ್ದನ್, ರಾಜೇಂದ್ರ ಪ್ರಸಾದ್, ಮುಖಂಡರುಗಳಾದ ನಾಗರಾಜು, ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಹಕ್ಕಿ ಹೆಬ್ಬಾಳು ಹೋಬಳಿಯ ಅಂಬಿಗರಹಳ್ಳಿ ಸಂಗಾಪುರದ ತ್ರಿವೇಣಿ ಸಂಗಮದಲ್ಲಿ ಅಕ್ಟೋಬರ್ 13-16 ಕುಂಭಮೇಳ ನಡೆಯಲಿದೆ. ಕುಂಭಮೇಳ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಯಶಸ್ವತಿ ಸೂಚನೆ ನೀಡಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕೆಆರ್ಪೇಟೆ ತಾಲೂಕಿನ ಅಂಬಿಗರಹಳ್ಳಿ ಹತ್ತಿರ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಕುಂಭಮೇಳ ಕಾರ್ಯಕ್ರಮಕ್ಕೆ ರಚಿಸಿದ ಸಮಿತಿಯ ಸದಸ್ಯರುಗಳೊಂದಿಗೆ ಸಭೆ ನಡೆಸಿ ಅವರು ಮಾತನಾಡಿದರು. ತ್ರಿವೇಣಿ ಸಂಗಮದಲ್ಲಿ ನಡೆಯುವ 4 ದಿನ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಲಿದ್ದು ಮಂಡ್ಯ ಜಿಲ್ಲೆಯ ಜನರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಂಭಮೇಳ ಕಾರ್ಯಕ್ರಮಕ್ಕೆ ಬರುತ್ತಾರೆ. ಹಾಗಾಗಿ ಕುಂಭಮೇಳ ನಡೆಯುವ ಸ್ಥಳ ಹಾಗೂ ಸುತ್ತಮುತ್ತಲು ಬಹಳ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಸ್ವಚ್ಛತಾ ಕಾರ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರನ್ನು ನಿಯೋಜಿಸುವಂತೆ ಸೂಚಿಸಿದರು. ಮೂಲ ಸೌಕರ್ಯಗಳಾದ ರಸ್ತೆ, ಶೌಚಾಲಯ, ವಾಹನ ನಿಲ್ದಾಣ, ಕುಡಿಯುವ ನೀರು, ಊಟೋಪಚಾರ, ನೈರ್ಮಲ್ಯ, ತಂಗುದಾಣಗಳು, ವೈದ್ಯಕೀಯ ಸೇವೆಗಳು ಮತ್ತು ತುರ್ತು ಚಿಕಿತ್ಸೆ, ಅಗ್ನಿಶಾಮಕ ದಳ, ಹೆಲಿಪ್ಯಾಡ್, ರಕ್ಷಣಾ ಕಾರ್ಯಗಳ ವ್ಯವಸ್ಥೆ ಕಲ್ಪಿಸಲು ಸಿದ್ಧತೆ ಮಾಡಿಕೊಳ್ಳಿ ಎಂದು ಹೇಳಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜ್, ಉಪವಿಭಾಗಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ, ತಹಸೀಲ್ದಾರ್ಗಳಾದ ಕುಂಜಿ ಅಹಮದ್, ಎಂ ಯು ರೂಪ, ನಯನ, ನರಸಿಂಹಮೂರ್ತಿ, ನಂದೀಶ್, ಜಿಲ್ಲಾ ಯೋಜನಾಧಿಕಾರಿ ತುಷರಾಮಣಿ, ಜಿಲ್ಲಾ ವಾರ್ತಾಧಿಕಾರಿ ಎಸ್ ಎಚ್ ನಿರ್ಮಲ, ಕುಂಭಮೇಳ ಕಾರ್ಯಕ್ರಮದ ಸಂಯೋಜಕ ರಂಗನಾಥ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 80% ಇದ್ದ ಕೃಷಿ ವಲಯ ಇಂದು 54% ಕುಗ್ಗಿದ್ದು ಬಡವರು ಹೊಂದಿದ್ದ ಭೂಮಿಯು ಶ್ರೀಮಂತರು ಮತ್ತು ಬಂಡವಾಳ ಸಾಹಿಗಳ ಪಾಲಾಗುತ್ತಿದೆ. ಹಾಳುವ ಸರ್ಕಾರಗಳಿಂದ ಸಾಮಾನ್ಯ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ನಡೆಯುತ್ತಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷ ಸೂರ್ಯನಾರಾಯಣ ಕೋಲಾರ ಆರೋಪಿಸಿದರು. ಹಲಗೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಆಯೋಜಿಸಲಾಗಿದ್ದ ಮಳವಳ್ಳಿ ತಾಲೂಕು ರೈತರ 4ನೇ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನೀತಿಗಳ ವಿರುದ್ಧ ಹೋರಾಡ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಜಮೀನುಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. ಮುಂದೆ ಇನ್ನೊಂದು 25 ವರ್ಷ ಹೋದ್ರೆ ನಾವೆಲ್ಲ ಭೂಮಿಗಳನ್ನ ಬೇರೆಯವರಿಗೆ ಮಾರಾಟವನ್ನ ಮಾಡಿ ನಮ್ಮ ಭೂಮಿಯಲ್ಲೇ ಕಾರ್ಮಿಕರಾಗಿ ದುಡಿಯುವಂತ ಕಾಲ ಹತ್ತಿರದಲ್ಲೇ ಇದೆ. ಬೆಂಗಳೂರಿನಿಂದ ಇಲ್ಲಿ ಕಡಿಮೆ ಭೂಮಿಗೆ 80 ಕಿಲೋಮೀಟರ್ 100 ಕಿಲೋಮೀಟರ್ ಇಂದ ಬಂದು ಭೂಮಿಗಳನ್ನು ಈಗಾಗಲೇ ಕೊಂಡ್ಕೊಳ್ತಾ ಇದ್ದಾರೆ. ನಂತರ ಇನ್ನೊಂದು 20 ವರ್ಷಗಳು ಹೋದ್ರೆ ಅಂಬಾನಿ ಮತ್ತು ಅದಾನಿ ಅವರು ಭೂಮಿಯನ್ನ ಖರೀದಿ ಮಾಡ್ತಾರೆ, ಅವರೇ ನಿಮಗೆ ಗುತ್ತಿಗೆ ಕೊಡ್ತಾರೆ, ನೀವು ಅಲ್ಲಿ ಕೂಲಿ ಕಾರ್ಮಿಕರಾಗಿ ಖಂಡಿತ ದುಡಿತೀರಿ. ತಾಲೂಕು ಅಧ್ಯಕ್ಷರಾದ ಭರತ್ರಾಜ್ ಮಾತನಾಡಿ, ಕೇಂದ್ರ ಸರ್ಕಾರದ ನೂತನ ಮಸೂದೆಗಳಿಂದ ಉಳ್ಳವರು ಮಾಲೀಕರು ಎಷ್ಟು ಬೇಕಾದರೂ ದಾಸ್ತಾನು ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿ ಮಾಡಲಾಗುತ್ತಿದೆ. ಗ್ಯಾಸ್, ಅಡುಗೆ ಎಣ್ಣೆ, ತೊಗರಿ ಬೇಳೆ ಸೇರಿದಂತೆ ಅಗತ್ಯ ಸರಕುಗಳ ಮೇಲೆ ನಿರಂತರವಾಗಿ ಹೇರಿಕೆ ಮಾಡಲಾಗುತ್ತಿದೆ. ಗ್ರಾಮೀಣ ಭಾಗದ ಬಹುಜನರ ಆದಾಯದ ಮೂಲವಾಗಿರುವ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ತೆರಿಗೆ ಹೇರುವ ಮೂಲಕ ಹೈನುಗಾರರನ್ನು ಒಕ್ಕಲೆಬ್ಬಿಸುವ ಕುತಂತ್ರ ನಡೆದಿದೆ. ರಾಜ್ಯದಲ್ಲಿ ಭೂ ರೈತರು 35 ಲಕ್ಷ ಹೆಕ್ಟೇರ್ ಭೂಮಿ ವ್ಯವಸಾಯ ಮಾಡುತ್ತಿದ್ದರೂ ಸರ್ಕಾರ ರೈತರಿಗೆ ಸಾಗುವಳಿ ಪತ್ರ ನೀಡಲು ಕ್ರಮ ವಹಿಸಲಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉದ್ಯೋಗ ಏನಾಗಿದೆ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ದೇಶದ ಹೆಮ್ಮೆಯ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಟ್ರ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತ ಹೇಳಿದ್ರೆ 8 ವರ್ಷಕ್ಕೆ ಇವತ್ತು 16 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. 14 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ. 14 ಕೋಟಿ ಉದ್ಯೋಗವನ್ನ ಕಳ್ಕೊಂಡ್ರು, 14 ಕೋಟಿ ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ.
ಉದ್ಯೋಗ ಖಾತ್ರಿನಲ್ಲಿ ನಮ್ಮ ಸ್ನೇಹಿತರುಗಳು ಎಂಎ PhD ಮಾಡಿರ್ತಕ್ಕಂತ ನನ್ನ ಸ್ನೇಹಿತ ಒಬ್ಬ ಉದ್ಯೋಗ ಖಾತ್ರಿನಲ್ಲಿ ಅಲಗೂರಿನಲ್ಲಿ ಕೆಲಸ ಮಾಡ್ತಾನೆ. ಎಂಎ PhD ಮಾಡಿರ್ತಕ್ಕಂತ ನನ್ನ ಸ್ನೇಹಿತ ಒಬ್ಬ ಹೊಸಳ್ಳಿನಲ್ಲಿ ಉದ್ಯೋಗ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾನೆ. ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿಗಳೇ, ನಿಮಗೆ ನಾಚಿಕೆ ಆಗಲ್ವಾ? ನಮ್ಮ ದೇಶದ ಯುವ ತರುಣರನ್ನ, ವಿದ್ಯಾವಂತ ತರುಣರನ್ನ, ಪದವೀಧರ ತರುಣರನ್ನ ಇವತ್ತು ಅವರ ಅರ್ಹತೆಗೆ ತಕ್ಕಂತೆ, ಅವರ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗಗಳನ್ನು ಕೊಡೋದನ್ನು ಬಿಟ್ಟು ಕಟ್ಟಡ ಕಾರ್ಮಿಕರಾಗಿ ತಳ್ಳಿದಿರಿ, ಕೂಲಿ ಕಾರ್ಮಿಕರಾಗಿ ತಳ್ಳಿದಿರಿ ಅವ್ರನ್ನ. ನಿಮಗೆ ನಾಚಿಕೆ ಆಗಲ್ವ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬಾರ್ದು. ಇವತ್ತು ಏನ್ ಹೇಳ್ತಾರೆ ನರೇಂದ್ರ ಮೋದಿ ಅವರು, ಉದ್ಯೋಗ ಅಂತ ಹೇಳಿದ್ರೆ ಕಾರ್ಖಾನೆ ಮಾಡ್ತಕ್ಕಂಥದ್ದು, ಐಟಿ ಕಂಪನಿ ಮಾಡ್ತಕ್ಕಂಥದ್ದು, ಸರ್ಕಾರಿ ನೌಕರಿ ಮಾತ್ರ ಅಲ್ಲ, ಪಗೋಡ ಮಾಡ್ಬೇಕಂತೆ. ಈ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಅಧ್ಯಕ್ಷ ಮಂಜುಳಾ, ಕೃಷಿ ಕೂಲಿಕಾರರ ಸಂಘದ ತಾಲೂಕು ಅಧ್ಯಕ್ಷ ಶಿವಮಲ್ಲಯ್ಯ, ಸುಶೀಲ, ವಿಶ್ವನಾಥ್, ಸುನೀತಾ, ತಿಮ್ಮೇಗೌಡ, ಸಾಗ್ಯ, ಶಿವಕುಮಾರ್, ನಾರಾಯಣಗೌಡ, ಪ್ರಮೀಳ ಸೇರಿದಂತೆ ಹಲವರಿದ್ದರು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ KR Pete ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಪ್ರಿಯಾ ಟಿ ಅವರಿಗೆ ಜಿಲ್ಲಾಧಿಕಾರಿ ಯಶಸ್ವತಿ ಅವರು ಕೌಶಲ್ಯ ಕೈಪಿಡಿ ಕೃತಿ ನೀಡಿ ಸ್ವಾಗತಿಸಿದರು. ಪ್ರಿಯಾರವರು ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ನಡೆದ ಕುಂಭಮೇಳ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ವಿವಿಧ ಶಾಖೆಗಳಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಕಚೇರಿಯ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜ್, ಉಪವಿಭಾಗಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಎನ್ಆರ್ ವೇಣುಗೋಪಾಲ್, ಜಿಲ್ಲಾ ವಾರ್ತಾಧಿಕಾರಿ SH ನಿರ್ಮಲ, ಜಿಲ್ಲಾಧಿಕಾರಿಗಳ ಕಚೇರಿಯ ಹಿರಿಯ ಸಹಾಯಕರಾದ ಸ್ವಾಮಿಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.